ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನೀವು ಏನಾದರೂ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗನ ಹುಡುಕ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಇದೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತವೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಈಗಲೇ ಶೇರ್ ಮಾಡಿ. ಓಕೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆಲ್ಲರಿಗೂ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ರೈಲ್ವೆಯಲ್ಲಿ ಕೆಲಸ ಮಾಡಬೇಕಂತ ಆಸೆ ಇರುತ್ತೆ. ಸೊ ನೀವು ಏನಾದರೂ ಉದ್ಯೋಗ ಏನಾದರೂ ಹುಡುಕ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಎಸ್ಎನ್ನ ಕಮೆಂಟ್ ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಭಾರತೀಯ ಒಂದು ರೈಲ್ವೇಸ್ನಲ್ಲಿ ಇರುವ ಒಂದು ಉದ್ಯೋಗದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಕಟ್ ಮಾಡದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಉದ್ಯೋಗದಿಂದ ನಿಮಗೆ ರೈಲ್ವೆಯಲ್ಲಿ ಉದ್ಯೋಗ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಇದರಲ್ಲಿ ಉದ್ಯೋಗ ಸಿಕ್ಕರೆ ಇದು ತುಂಬಾ ಚಲೋ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಭಾರತೀಯ ರೈಲ್ವೆಯಲ್ಲಿ ಖಾಲಿ ಇರುವ ಟೋಟಲ್ ಆಗಿ 2.98 ಅಂದರೆ 300,000 ಸರಿಸುಮಾರು 2,000 ಮಾತ್ರವೇ ಕಮ್ಮಿ ಇದೆ ಫ್ರೆಂಡ್. ಅಷ್ಟು ಹುದ್ದೆಗಳಿವೆ. ಸೊ ಅಪ್ರಾಕ್ಸಿಮೇಟ್ 300,000 ಅಂತಲೇ ಹೇಳ್ಬೋದು. ಈ ಒಂದು ಹುದ್ದೆಗಳಿಗೆ ಇವಾಗ ಅರ್ಜಿನ ಕರೆದಿದ್ದಾರೆ. ಸದ್ಯ ಇವಾಗ ಗ್ರೂಪ್ ಎ, ಬಿ, ಸಿ, ಡಿ ಮತ್ತು ಸುಮಾರು 292,574 ಹುದ್ದೆಗಳು ಖಾಲಿ ಇದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಇದು ಎ, ಬಿ, ಸಿ, ಡಿ ಗ್ರೂಪ್ ಅಂದರೆ ನಿಮಗೆ ಡಿ ಗ್ರೂಪ್ನ ನೀವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ಹಾಕ್ಬೋದು. ಸೊ ಏನಾದರೂ ನಿಮ್ಮ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದರೆ ನೀವು ಇದನ್ನು ತಕ್ಷಣವಾಗಿಯೇ ಹಾಕಿ. ಮತ್ತು ಕಳೆದ ವರ್ಷದಲ್ಲಿ ಸುಮಾರು 1.5 ಲಕ್ಷ ಹುದ್ದೆಗಳನ್ನು ಅವರು ಭರ್ತಿ ಮಾಡಲು ಎಕ್ಸಾಮನ್ನು ತಗೊಂಡಿದ್ದರು. ಅಂದರೆ ಆರ್ ಆರ್ ಬಿದು ಒಂದು ಎಕ್ಸಾಮ್ ಇರುತ್ತೆ. ಸೊ ಈ ವರ್ಷವೂ 1.4 ಲಕ್ಷ ಖಾಲಿ ಇದೆ ಅಂತ ಒಂದು ಘೋಷಣೆ ಬಂದಿದೆ. ಸೊ ಇದು ತುಂಬಾ ಜಲ್ದಿನೇ ಅವರು ಇದರ ಬಗ್ಗೆ ಒಂದು ಎಕ್ಸಾಮನ್ನ ಬಿಡ್ತಾರೆ ಮತ್ತು ಆ ಎಕ್ಸಾಮ್ ಲಿಂಕ್ನ ಬಂದ ತಕ್ಷಣವೇ ನಿಮಗೆ ಕನ್ನಡ ಲೋಕದಲ್ಲಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ನೀವು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಜಾಬ್ನ ಹುಡುಕ್ತಾ ಇದ್ದಾರೋ ಅವರಿಗೆ ಇದೊಂದು ಸುವರ್ಣಾವಕಾಶ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಒಂದು ಜಾಬ್ ಸಿಗೋದು ತುಂಬಾ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿ ಮತ್ತು ಆರ್ ಆರ್ ಬಿಯ ಒಂದು ಬುಕ್ ಸಿಗುತ್ತೆ. ಸೊ ಆ ಬುಕ್ನ ನೀವು ತೊಗೊಂಡು ಅದನ್ನು ಪ್ರಿಪೇರ್ ಮಾಡಿ. ಯಾಕಂದರೆ ಭಾರತೀಯ ರೈಲ್ನಲ್ಲಿ ನಿಮಗೆ ಒಂದು ಸಲ ಏನಾದರೂ ಜಾಬ್ ಸಿಕ್ಕರೆ ಅದು ಪರ್ಮನೆಂಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ತುಂಬಾ ಒಂದು ಚಲೋ ಪಗಾರನೂ ಇರುತ್ತೆ. ಸ್ಟಾರ್ಟಿಂಗ್ 35,000-40,000 ಅವರು ಎಲ್ಲ ಒಂದು ಗ್ರೂಪ್ಗಳಿಗೆ ಕೊಡ್ತಾ ಇದ್ದಾರೆ. ಜಸ್ಟ್ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಕ್ಲಿಯರ್ ಆಗಿರಬೇಕು ಮತ್ತು ಪಿ ಯು ಸಿ ಪಾಸ್ ಆಗಿರಬೇಕು. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಈಗಲೇ ಶೇರ್ ಮಾಡಿ. ಮತ್ತು ಕನ್ನಡ ಲೋಕಕ್ಕೆ ಏನಾದರೂ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಇದೇ ರೀತಿ ನಿಮಗೆ ಡೈಲಿ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ಕನ್ನಡ ಲೋಕ ಚಾನಲಲ್ಲಿ ಎಲ್ಲರ ಒಂದು ಮಾಹಿತಿನ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.